ನಮಸ್ಕಾರ ವೀಕ್ಷಕರೇ, ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲನೆಯದಾಗಿ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸಂಗೀತ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಮ್ಮ ಜೀವನ ಸಂಗೀತಮಯವಾಗೇ ಇದೆ. ಇಂದು ನಿಮ್ಮೆಲ್ಲರನ್ನ ಸಂಗೀತ ಲೋಕಕ್ಕೆ ಕೊಂಡೊಯ್ಯಲು ನಾನು ಶ್ರೀರಕ್ಷಾ ಶಂಕರ್ ಹಾಡ್ತಾ ಇದ್ದೇನೆ. ನನ್ನ ಜೊತೆ ಪಿಟೀಲು ವಾದನದಲ್ಲಿ ಸಾಥ್ ನೀಡಲಿದ್ದಾರೆ ಆಶಾ ಭಟ್ಟರವರು. ಆಶಾರವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಾರ್ಯಕ್ರಮವನ್ನ ಮಹಾಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಮುತ್ತುಸ್ವಾಮಿ ದೀಕ್ಷಿತರ ವಿರಚಿತ ಮಹಾಗಣಪತಿಂ ನಾಟರಾಗದಲ್ಲಿ ಆದಿತಾಳ. ಸರೇ स्मरामि वशिष्ठ मम देवा दिवंगित महागणपति मनसा स्मरामि वशिष्ठ मम देवा दिवंगित महागणपति शान्तं महादेवसुतं गुरु गुहनुतं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं पापमगमरसरसानि सपमगमा पदनि सरिगम मरसरसानि पमा पाप मग मरे सरे सानी सप मग मरि सरे गम मरे सरे सानी बम ग मि बम मरे गरे तिरस सानी बम ग सरे गम महागणपति मनसा स्मरामि वशिष्ठ बम देवा दिवंदित महागणपति ಆಶಾ ಅವರೇ, ಹಾಗಾದ್ರೆ ನೀವು ಎಷ್ಟು ವರ್ಷದಿಂದ ಸಂಗೀತ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ? ಯಾರ ಹತ್ರ? ನಾನು ಸಂಗೀತವನ್ನ ಕಳೆದ 10 ವರ್ಷಗಳಿಂದ ಕಲಿತಾ ಇದ್ದೇನೆ. ನನ್ನ ಸಂಗೀತ ಬಾಲಪಾಠವನ್ನ ನಾನು ಮೊದಲು ಕಾಂಚನ ನಾರಾಯಣ್ ಭಟ್ ಇವರ ಹತ್ರ ಕಲಿತಾ ಇದ್ದೆ. ಇವಾಗ ಪ್ರಸ್ತುತವಾಗಿ ಅನಸೂಯ ದೇವಸ್ಥಳಿ ಇವರ ಹತ್ರ ಕಲಿತಾ ಇದ್ದೇನೆ. ಅದೇ ರೀತಿ ವಯಲಿನನ್ನು ಕಳೆದ 5-6 ವರ್ಷಗಳಿಂದ ಕಲಿತಾ ಇದ್ದೇನೆ. ಮೊದಲು ನಾನು ಅಮೇ ಜ್ಯೋತಿಲಕ್ಷ್ಮಿ ಇವರ ಹತ್ರ ಕಲಿತಾ ಇದ್ದೆ. ಇವಾಗ ಶ್ರೀಪ್ರಿಯ ಭಟ್ ಪರಕಜಿ ಇವರ ಹತ್ರ ಕಲಿತಾ ಇದ್ದೇನೆ. ಅದೇ ರೀತಿ ನೀವು ಸಂಗೀತ ಅಭ್ಯಾಸವನ್ನು ಎಷ್ಟು ವರ್ಷಗಳಿಂದ ಯಾರ ಹತ್ರ ಕಲಿತಾ ಇದ್ದೀರಾ? ನಾನು ಸಂಗೀತವನ್ನು ಮೊದಲು ಶುರು ಮಾಡಿದ್ದು 2ನೇ ವಯಸ್ಸಿನಲ್ಲಿ. ಮನೆ ಹತ್ರ ಸಣ್ಣ ಸಣ್ಣ ಹಾಡುಗಳನ್ನ ಅಮ್ಮನಿಂದ ಕಲಿತಾ ಇದ್ದೆ. ಹಾಗೆ ಮನೆ ಹತ್ರ ವಿಶಾಲಾಕ್ಷಿ ಅಂತ
ಪಕ್ಕದ ಮನೆಯಲ್ಲಿದ್ದರು ಅವರ ಹತ್ರ ಹೀಗೆ ಚಿಕ್ಕ ಮಕ್ಕಳಿಗೆ ಹಾಡುಗಳನ್ನ ಕಲಿತಾ ಇದ್ದೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಶ್ರೀ ಭಾರದ್ವಾಜ ಸಂಗೀತ ಶಾಲೆ ಬೆಂಗಳೂರಿನಲ್ಲಿ ಶ್ರೀಮತಿ ವಿಜಯಾ ವೆಂಕಟೇಶ್ ಅವರ ಹತ್ರ ಈಗ ಕಳೆದ 10 ವರ್ಷಗಳಿಂದ ಕಲಿತಾ ಇದ್ದೀನಿ ಮುಂದೆ ಗುರಿ ಹೇಗೋ ಹಿಂದೆ ಆ ದಾರಿಯನ್ನು ತೋರಿಸುವಂತಹ ಗುರು ಇರಲೇಬೇಕು ಅಂತ ಜಗತ್ತೇ ಒಪ್ಪಿಕೊಂಡಿದೆ ನಿಮ್ಮ ಗುರುಗಳ ಬಗ್ಗೆ ಹೇಳಿ ಸಂಗೀತ ಗುರುಗಳ ಬಗ್ಗೆ ಹೇಳಬೇಕು ಅಂದ್ರೆ ಗುರು ಶಿಷ್ಯರ ಸಂಬಂಧ ಅಂತ ಏನಿದೆ ಅದು ಈ ಸಂಗೀತ ಕ್ಷೇತ್ರದಲ್ಲಿ ಅದೊಂದು ಏನೋ ವಿಶೇಷವಾದಂತದ್ದು ಅಂತ ಹೇಳಬಹುದು ಆಮೇಲೆ ನಮ್ಮ ಸಂಗೀತ ಶಾಲೆಯಲ್ಲಿ ಆಗಿರಬಹುದು ಅಥವಾ ವಯಲಿನ್ ಕ್ಲಾಸ್ ಅಲ್ಲಿ ಆಗಿರಬಹುದು ಅಂದ್ರೆ ಅವರ ಮಕ್ಕಳಂತೆ ನಮ್ಮನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಷ್ಟು ಚಂದ ಹೇಳಿ ಕೊಡ್ತಾರೆ ನಿಮ್ಮ ಗುರುಗಳ ಬಗ್ಗೆ ನನ್ನ ಗುರುಗಳು ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಮೈ ಮ್ಯೂಸಿಕ್ ಜರ್ನಿ ನನ್ನ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡಿದರೋ ನನಗೆ ಇಷ್ಟು ವರ್ಷಗಳ ಕಾಲ ಹಾಗೆಯೇ ನನ್ನ ಗುರುಗಳು ಶ್ರೀಮತಿ ವಿಜಯಾ ವೆಂಕಟೇಶ್ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಒಂದೇ ಅಲ್ಲ ಶಿ ಇಸ್ ಅ ವೆರಿ ಗುಡ್ ಕ್ರಿಟಿಕ್ ನಾನು ಸರಿಯಾಗಿ ಹಾಡ್ತಾ ಇದ್ದೀನಿ ಹಾಡ್ತಾ ಇಲ್ಲ ಅನ್ನೋದನ್ನು ಅವರು ಆಗ ಕಾಲಕ್ಕೆ ತಿದ್ದಿ ನನ್ನ ಇವತ್ತು ಇಷ್ಟು ಮಟ್ಟಿಗೆ ಏನೋ ಒಂದು ಸ್ವರ ಕಲ್ತಿದ್ದೀನಿ ಅಂತಂದರೆ ಅದಕ್ಕೆ ಅವರೇ ಮುಖ್ಯವಾದ ಕಾರಣ ತಂದೆ ತಾಯಿಯರದು ಎಷ್ಟು ಪಾತ್ರ ಇದೆಯೋ ಅಷ್ಟೇ ನನ್ನ ಗುರುಗಳದು ಪಾತ್ರ ಇದೆ ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಒಬ್ಬ ಗುರುವಿಗೆ ಎಷ್ಟು ಡೆಡಿಕೇಶನ್ ಇರಬೇಕು ಅಂತಂದರೆ ಆ ಮಗುವಿಗೆ ಏನು ಬರ್ತಾ ಇಲ್ಲ ಒಬ್ಬೊಬ್ಬರ ಕಲಿಕೆಯ ಒಂದು ಹಂತಗಳು ಬೇರೆ ಇರುತ್ತೆ ಆ ಮಗುವಿಗೆ ಕೆಲವರು ಬೇಗ ಕಲಿತಾರೆ ಕೆಲವರು ತುಂಬ ನಿಧಾನಗತಿಯಲ್ಲಿ ಕಲಿತಾರೆ ಹಾಗೆ ಒಬ್ಬೊಬ್ಬರನ್ನು ನೋಡಿ ಅವರಿಗೆ ಯಾವ ರೀತಿ ಹೇಳ್ಕೊಟ್ರೆ ಆ ಮಗುವಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅವರು ಹೇಳ್ಕೊಡ್ತಾರೆ ನಮ್ಮ ಗುರುಗಳು ಇವತ್ತು ನಾನೇನಾದರೂ ಸಂಗೀತ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಆದರೂ ಸಾಧನೆ ಮಾಡಿದ್ದೀನಿ ನನ್ನ ಹೆಸರನ್ನು ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ನನ್ನ ತಂದೆ ತಾಯಿಗಳ ಜೊತೆ ನನ್ನ ಗುರುಗಳು ಗುರುಗಳ ಬಗ್ಗೆ ಮಾತಾಡಿದ್ವಿ ಹಾಗಾದರೆ ನಾವು ದಾಸಶ್ರೇಷ್ಠರನ್ನು ನೆನೆಯುತ್ತಾ ದಾಸರ ಪದಗಳನ್ನು ಹಾಡ್ಬೋದಲ್ಲ ಒಂದು ಸಿಂಧು ಭೈರವಿ ರಾಗದಲ್ಲಿ ಮೂರು ಹಾಡುಗಳ ಒಂದು ಮಿಡ್ಲೆಯನ್ನು ಮಾಡಿದ್ದೀವಿ ಕೇಳಿ ಆನಂದಿಸಿ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪೋ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪರಮಾಪವಿತ್ರ ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋಧಾರಕ ಗೋವರ್ಧನೋಧಾರಕ ತಂಬೂರಿ ಮೀಟಿದವ ಭಾವಾಬ್ಧಿ ದಾಟಿದವ ತಂಬೂರಿ ಮೀಟಿದವ ಭಾವಾಬ್ಧಿ ದಾಟಿದವ ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭಾವಾಬ್ಧಿ ದಾಟಿದವ
ಆಶ ಅವರೇ ನಿಮ್ಮ ಕುಟುಂಬದಿಂದ ಹೇಗೆ ನಿಮಗೆ ಸಂಗೀತ ಅಭ್ಯಾಸಕ್ಕೆ ಸಪೋರ್ಟ್ ಇನ್ಫ್ಲುಯೆನ್ಸ್ ಎಲ್ಲಿಂದ ಆದ್ರೆ ನೀವು ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ಹೇಗೆ ಮೂಡ್ತು ನಿಮಗೆ ಅಂದ್ರೆ ನಮ್ಮ ಮನೆಯಲ್ಲಿ ಸಂಗೀತ ಅಂದ್ರೆ ಎಲ್ಲರಿಗೂ ಇಷ್ಟನೇ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಸಂಗೀತ ಅಭ್ಯಾಸ ಮಾಡಬೇಕಾದ್ರೂ ಅವರು ಖುಷಿ ಪಡ್ತಾರೆ ಅವರ ಜೊತೆಯಲ್ಲಿ ಒಂದೊಂದೆರಡು ಪದ್ಯ ಹಾಡ್ತಾರೆ ಆಮೇಲೆ ನನ್ನ ಅಕ್ಕಂದ್ರಿಬ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಅವರು ಸಂಗೀತ ಕ್ಲಾಸ್ಗೆ ಹೋಗೋದು ಆಮೇಲೆ ಪ್ರತಿ ದಿವಸ ಅಭ್ಯಾಸ ಮಾಡೋದು ಇವುಗಳನ್ನೆಲ್ಲ ನೋಡಿ ನನಗೂ ಹಾಡಬೇಕು ಸಂಗೀತ ಕಲಿಬೇಕು ಅನ್ನೋ ಆಸಕ್ತಿ ಇದೆ ನಿಮಗೆ ಹೇಗೆ ಆಸಕ್ತಿ ಮೂಡಿತು ನಿಮಗೆ ಹೇಗೆ ಸಪೋರ್ಟ್ ಇದೆ ನನಗೆ ಆಸಕ್ತಿ ಮೂಡೋದಕ್ಕೆ ಮೂಲ ಕಾರಣ ನನ್ನ ತಂದೆ ತಾಯಿ ಅಮ್ಮ ಮನೆಯಲ್ಲಿ ದೇವರ ನಾಮಗಳು ಅದನ್ನ ಹಾಡ್ತಾ ಇರ್ತಾರೆ ಹಾಗೆ ಅಪ್ಪ ಕೂಡ ಮ್ಯೂಸಿಕ್ ಲವರ್ ನಾನು ಆಗ್ಲೇ ಹೇಳಿದಾಗೆ ನನ್ನ ತಂದೆ ತಾಯಿಗಳ ಜೊತೆಗೆ ಗುರುಗಳ ಪಾತ್ರ ಎಷ್ಟಿದೆ ಅಂತನ್ನು ಹಾಗೆ ನನ್ನ ತಂದೆ ತುಂಬಾ ಒಳ್ಳೆ ಕ್ರಿಟಿಕ್ ಅವರು ತುಂಬಾ ಚೆನ್ನಾಗಿ ಹಾಡೋರನ್ನ ಪ್ರೋತ್ಸಾಹ ಮಾಡ್ತಾರೆ ಹಾಗಾಗಿ ನನಗೆ ಚಿಕ್ಕ ವಯಸ್ಸಿನಿಂದ ಹಾಡ್ ಕಲಿತೀನಿ ಅಥವಾ ನಾನು ಈ ಕೆಲಸ ಮಾಡ್ತೀನಿ ಅಂತಂದ್ರೆ ಯಾವತ್ತೂ ವಿರೋಧ ಮಾಡಿಲ್ಲ ಅದಕ್ಕೆ ಸಪೋರ್ಟೇ ಮಾಡಿದ್ದಾರೆ ಹಾಗಾಗಿ ನನಗೆ ನಮ್ಮ ಮನೆಯೇ ಮೊದಲ ಪಾಠಶಾಲೆ ಅದಲ್ಲದೆ ನನ್ನ ತಂದೆ ತಾಯಿಗಳೇ ನನಗೆ ಸ್ಫೂರ್ತಿ ನಾನು ಸಂಗೀತ ಕಲಿಯೋದಕ್ಕೆ ನನಗೆ ಸಂಗೀತ ಅನ್ನೋದು ನಾನು ಹೃದಯ ಅಂದ್ರೆ ನನ್ನ ಹೃದಯದ ಬಡಿತ ಸಂಗೀತ ಅನ್ನೋ ಹಾಗೆ ಸಂಗೀತ ನನ್ನ ಜೀವನದ ಅವಿಭಾಜ್ಯ ಅಂಗ ಹಾಗಾದ್ರೆ ಆಶಾ ಮಹಿಳಾ ದಿನಾಚರಣೆ ಹತ್ರ ಇದೆ ಹಾಗಾಗಿ ಮಹಿಳೆಯರು ಅಂತ ಅಂದ ತಕ್ಷಣ ನಮಗೆ ಮೊದಲು ಬರೋದು ಅಮ್ಮ ಅಂತ ಅಲ್ವಾ ಹಾಗಾಗಿ ಅಮ್ಮಂದಿರಿಗೆ ಎಲ್ಲ ಅಮ್ಮಂದಿರಿಗೋಸ್ಕರ ನಾವು ಒಂದು ಹಾಡನ್ನ ಹಾಡಬಹುದಾ ಹಾಡಣ್ಣ ನೀವು ಪಿಟೀಲು ವಾದನ ಜೊತೆ ಬಹಳ ಚೆನ್ನಾಗಿ ಹಾಡ್ತೀರಾ ಅನ್ನೋದು ನಮಗೆ ಇವಾಗ ನಮ್ಮ ವೀಕ್ಷಕರಿಗೂ ಸಹ ಗೊತ್ತಾಗಬೇಕಾಗಿದೆ ಎಲ್ಲ ಅಮ್ಮಂದಿರಿಗಾಗಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಗತ್ತಿಕೆರೆ ರಾಘಣ್ಣನವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಎಂಬ ಭಾವಗೀತೆ ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ ಬಾಳತೇದು ಮಕ್ಕಳಿಗೆ ಬಾಳತೇದು ಮಕ್ಕಳಿಗೆ ಬೆರೆದಳಲ್ಲ ಕನಸಿಗೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಅದು ನೀಡುವ ಶಾಂತಿ ಕಾಂತಿ ಯಾವತಾರೆ ರವಿಗಿದೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಹಳೆ ಜನಪದ ಗೀತೆಗಳಿಗೆ ಹೊಸ ಹುರುಪನ್ನ ನೀಡಿ ಈಗ ಪ್ರಸ್ತುತವಾಗಿ ನಮ್ಮೆಲ್ಲರ ಮುಂದೆ ಹಲವಾರು ಜನಪದ ಗೀತೆಗಳು ಪ್ರಸಿದ್ಧಿಯಾಗ್ತಾ ಇದೆ ಅಂತಹ ಒಂದು ಜನಪದ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮಹದೇವ 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 ಸೋಜುಗದ ಸೂಜು ಮಲ್ಲಿಗೆ ಮಹದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಹದೇವ ನಿಮ್ಮ ಮಂಡೆ ಮೇಲೆ ದುಂಡು ಮಲ್ಲಿಗೆ ಅಂದ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ತೆ ಮಹದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿದಳವ ಮಾದಪ್ನ ಪೂಜೆಗೆ ತಂದು ಮಾ
ಬಯಸೀವ್ನಿ, ಕಿತ್ತಾಳೆ ಹಣ್ಣ ತಂದೇವ್ನಿ, ಮಾ ದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದೇವ್ನಿ, ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ, ಮಾ ದೇವ ನಿಮ್ಮ ಸೋಜು ಕದ ಸೂಜು ಮಲ್ಲಿಗೆ, ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕ, ಬೆಟ್ಟದ ಬೆಟ್ಟದ ಮಾ ದೇವ ಗತಿ ಎಂದು, ಮಾ ದೇವ ನೀವೇ ಬೆಟ್ಟದ ಮಾ ದೇವ ಗತಿ ಎಂದು, ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ, ಮಾ ದೇವ ನಿಮ್ಮ ಸೋಜು ಗದ ಸೂಜು ಮಲ್ಲಿಗೆ, ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿ, ಮಾ ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ವೀಕ್ಷಕರೇ, ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಶಿವನ ಒಂದು ಹಾಡಿನ ಮೂಲಕ, ರೇವತಿ ರಾಗದಲ್ಲಿ ಆದಿತಾಳ. ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತೀ ವಾಮ ಭಾಗಂ ಸದಾ ಶಿವಂ ರುದ್ರಂ ಚಿದಂಬರೇಶಂ ಹೃದಿ ಬೆಳ್ಳಿಯಂ ಗಿರೀಶಂ ಹೃದಿ ಭಾ ಭಾವಯಾಮಿ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ, ಶಂಭೋ ಶಿವ ಶಂಭೋ ಸ್ವಯಂಭೋ, ಭೋ 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 ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ, ಗಂಗಾಧರ ಶಂಕರ ಕರುಣಾಕರ ಮಾಮವ ಭವ ಸಾಗರ ತಾರಕ,
शंभो शंभो शिव शंभो स्वयंभो। निर्गुण परब्रह्म स्वरूप निर्गुण परब्रह्म स्वरूप घम घम भूत प्रपंच रहित। निर्गुण परब्रह्म स्वरूप घम घम भूत प्रपंच रहित। निज गुहनिहित निदान्त अनंत निज गुहनिहित निदान्त अनंत आनंद अतिशय अक्षयलिंग आनंद अतिशय अक्षयलिंग। भो शंभो शिव शंभो स्वयंभो। दिमिद 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 दिमि किट किट तों 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 दिमि किट दरि किट किट तों। दिमिद 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 दिमि किट किट तों 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 दिमि किट दरि किट किट तों। मतंग मुनि वर वंदित ईशा सर्वरि गंवर वेष्टित वेषा। भो शंभो शिव शंभो स्वयंभो। 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 शिव शंभो स्वयंभो। शिव शंभो स्वयंभो। ವೀಕ್ಷಕರೇ, ಇದೀಗ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಇಷ್ಟೊತ್ತು ತಮ್ಮೆಲ್ಲರನ್ನ ಸಂಗೀತದ ಮೂಲಕ ರಂಜಿಸಿದ್ದೇವೆ ಅಂತ ಭಾವಿಸ್ತಾ, ನಮ್ಮಿಂದ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ನಾವು ಇನ್ನೂ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಸರಿಗ ಸರಿ.